ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಒಂದು ಹೆಣ್ಣು ಮಗಳಾಗಿ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಬೆಂಬಲಿಸಿ ದೇಶದ ತುಂಬ ರಾಮನ ಜಪ ಅಯೋಧ್ಯೆಯ ರಾಮನನ್ನು ಇಡೀ ದೇಶ ಜಪಿಸ್ತಾ ಇದೆ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗಿರುವ ಬಾಲರಾಮನ ಫೋಟೋವನ್ನು ನೋಡಿದರೆ ಏನೋ ಖುಷಿ ನೆಮ್ಮದಿ ಮನಸ್ಸಿಗೆ ಆಗುತ್ತೆ ಸಾಕ್ಷಾತ್ ಪ್ರಭು ಶ್ರೀರಾಮನನ್ನೇ ನೋಡಿದಂತೆ ಭಾಸವಾಗುತ್ತೆ ಅಯೋಧ್ಯೆಯ ಬಾಲರಾಮನಿಗಾಗಿ ಮೂರು ವಿಗ್ರಹಗಳನ್ನು ಕೆತ್ತಲಾಯಿತು ಒಂದು ಉತ್ತರ ಭಾರತ ಶಿಲ್ಪಿಯಿಂದ ಅಮೃತ ಶಿಲೆಯಲ್ಲಿ ಕೆತ್ತಲಾದ ಬಿಳಿ ಬಣ್ಣದ ಬಾಲರಾಮನ ವಿಗ್ರಹ ಇನ್ನು ಎರಡನೇದು ದಕ್ಷಿಣ ಭಾರತ ಶೈಲಿಯ ಕಪ್ಪು ಶಿಲೆ ಅಥವಾ ಕೃಷ್ಣ ಶಿಲೆಯಿಂದ ಕೆತ್ತಲಾದ ಬಾಲರಾಮ ಅದರಲ್ಲಿ ನಮ್ಮ ರಾಜ್ಯದ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿದ ವಿಗ್ರಹ ಫೈನಲ್ ಆಗತ್ತೆ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಕೂಡ ಆಗತ್ತೆ ಇನ್ನೂ ವಿಶೇಷ ಅಂದರೆ ಬಾಲರಾಮನ ವಿಗ್ರಹದ ಕಲ್ಲು ಸಿಕ್ಕಿದ್ದು ಕೂಡ ಮೈಸೂರಿನಲ್ಲೇ ಈಗ ಅಚ್ಚರಿ ಏನಂದ್ರೆ ಬಾಲರಾಮನ ಪ್ರತಿಷ್ಠಾಪನೆಯ ನಂತರ ಮೂರ್ತಿಯಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿದೆ रामन मुख दल भावा कंप्लीट चेंज आगे खुद बाल राम विग्रह के शिल्पी अरुण योगी राजवरे हेल कोलता रहे। और प्रतिष्ठापन होने के बाद मैं उधर ही था दस दिन आई स्पेन्द इन द गर्भग्रह इंस्टॉलेशन का था, कुछ मार्किंग देना था अलंकार होने के बाद मैं, उसके सामने बैठा था ऐसे ही मेरे को लगा ये मेरा काम नहीं है आप भी अपने लाल को नहीं पहचान पाए जिसको आपने गढ़ा सात महीने अपने मतलब गर्भ की जगह आपने हृदय के गर्भ में रखा नहीं पहचान पाए नहीं नहीं बहुत चेंज हो गया वो अंदर जाते ही भगवान बहुत चेंज हो गया मैं मेरा साथ कोई दो, दो तीन लोग बैठे थे उनके साथ में एक्सचेंज किया है बाद में नहीं बहुत अलग दिख रहा है बता नहीं ये अयोध्या बाल रामन के ये कपू शिले ने बढ़ कल तक हो ಅಯೋಧ್ಯೆಯ ಹತ್ತಿರದಲ್ಲೇ ಈ ರೀತಿಯ ಕಲ್ಲು ಸಿಗ್ತಾ ಇರಲಿಲ್ವಾ ಕೆಲವರಿಗೆ ಇದು ಇನ್ನೂ ಕುತೂಹಲ ಅಷ್ಟಕ್ಕೂ ಬಾಲರಾಮನ ವಿಗ್ರಹಕ್ಕೆ ಬಳಸಲಾದ ಈ ಕಪ್ಪು ಶಿಲೆ ಅಥವಾ ಕೃಷ್ಣ ಶಿಲೆ ಏನಿದೆ ಇದು ಉತ್ತರ ಭಾರತದಲ್ಲಿ ಸಿಗೋದಿಲ್ಲ ದಕ್ಷಿಣ ಭಾರತದಲ್ಲಿ ಮಾತ್ರ ಸಿಗುವಂಥದ್ದು ಈ ಕೃಷ್ಣ ಶಿಲೆ ತುಂಬಾ ಗಟ್ಟಿ ಭೂಮಿಯೊಳಗೆ ಸಿಗುವ ಈ ಕಲ್ಲು ಒಳಗಿರಬೇಕಾದ್ರೆ ಸ್ವಲ್ಪ ಮೃದುವಾಗಿರುತ್ತೆ ತೆಗೆದ ನಂತರ ತುಂಬ ಗಟ್ಟಿಯಾಗತ್ತೆ ಕಾಲ ಕಳೆದಂತೆ ಇನ್ನೂ ಗಟ್ಟಿಯಾಗ್ತಾ ಹೋಗುತ್ತೆ ಈ ಕಲ್ಲು ಸುಮಾರು ಎರಡು ಪಾಯಿಂಟ್ ಐದು ಮಿಲಿಯನ್ ವರ್ಷಗಳ ಹಿಂದಿನದ್ದು ಅಂದರೆ ಇಪ್ಪತ್ತೈದು ಲಕ್ಷ ವರ್ಷಗಳ ಹಳೆಯದು ಪ್ರವಾಹ ಮಳೆ ಬಿಸಿಲು ಏನೇ ಬಂದರೂ ಕೂಡ ಅದನ್ನು ತಡ್ಕೊಳ್ಳುತ್ತೆ ಇಂಥ ಶಿಲೆಯಿಂದ ಬಾಲರಾಮನ ವಿಗ್ರಹವನ್ನು ನಿರ್ಮಿಸಲಾಗಿದೆ ಅಷ್ಟಕ್ಕೂ ಬಾಲರಾಮನ ವಿಗ್ರಹ ಕಪ್ಪು ಬಣ್ಣದೇ ಯಾಕಾಗಬೇಕಾಗಿತ್ತು ಬಿಳಿಯ ಬಣ್ಣದ ಕಲ್ಲಿನಲ್ಲಿ ಕೆತ್ತಬಹುದಿತ್ತಲ್ವಾ ಇದಕ್ಕೂ ಕಾರಣ ಇದೆ ಕಪ್ಪು ಬಣ್ಣ ಅನ್ನುವಂಥದ್ದು ಎಲ್ಲವನ್ನ ಸೆಳೆದುಕೊಳ್ಳುತ್ತೆ ಫಾರ್ ಎಕ್ಸಾಂಪಲ್ ಕಪ್ಪು ಬಣ್ಣದ ಬಟ್ಟೆಯನ್ನು ಹಾಕೊಂಡು ಹೊರಗೆ ಹೋದರೆ ಸೂರ್ಯನ ಕಿರಣವನ್ನು ಕೂಡ ಆ ಕಪ್ಪು ಬಣ್ಣದ ಬಟ್ಟೆ ಸೆಳೆಯುತ್ತೆ ಅದೇ ರೀತಿ ಈ ಕಪ್ಪು ಬಣ್ಣದಲ್ಲಿರೋ ಭಗವಂತ ಭಕ್ತರ ದುಃಖ ಸಮಸ್ಯೆಗಳನ್ನು ತನ್ನಲ್ಲಿ ಸೆಳೆದುಕೊಂಡು ನೆಮ್ಮದಿಯನ್ನು ನೀಡ್ತಾನೆ ಇನ್ನು ದರ್ಶನದ ವಿಷಯಕ್ಕೆ ಬಂದ್ರೆ ನಾವು ಭಗವಂತನನ್ನು ನೋಡ್ತೀವಿ ಭಗವಂತ ನಮ್ಮನ್ನು ನೋಡ್ತಾನೆ ಅಲ್ಲಿ ಎರಡೂ ಕಡೆಯಿಂದ ಒಂದು ರೀತಿಯ ಕಾನ್ವರ್ಸೇಷನ್ ಆಗತ್ತೆ ಇದನ್ನ ಸೈಕಲಾಜಿಕಲ್ ಪ್ರಕಾರ ಹೇಳೋದಾದ್ರೆ ಆಟೋ ಸಜೆಸ್ಟಿಂಗ್ ಆಟೋ ಥಿಂಕಿಂಗ್ ಆಟೋ ಕಾನ್ವರ್ಸೇಷನ್ ಅಂತ ಕರಿಬಹುದು ಇನ್ನು ಅದರಲ್ಲಿ ಫಿಸಿಕ್ಸ್ ಮೆಟೀರಿಯಲಿಸಂ ಹಾಗೆ ಸನಾತನದ ವಿಷಯ ಕೂಡ ಅಡಗಿದೆ ಇದರಿಂದ ಭಗವಂತ ಹಾಗೂ ಭಕ್ತನ ನಡುವಿನ ಸಂಬಂಧ ಗಟ್ಟಿಯಾಗತ್ತೆ ಇದೆಲ್ಲದಕ್ಕೂ ಮೂಲ ಕಾರಣ ಈ ಕಪ್ಪು ಶಿಲೆ ಕಪ್ಪು ಶಿಲೆಯ ವಿಗ್ರಹಕ್ಕೆ ನೀರು ಹಾಲು ಜೇನು ಅರಶಿಣ ಚಂದನ ಇದರಿಂದ ಅಭಿಷೇಕ ಮಾಡಲಾಗುತ್ತೆ ಇದರಿಂದಾಗಿ ವಿಗ್ರಹದ ಕಳೆ ಹೆಚ್ಚುತ್ತೆ ಆಗಮ ಶಾಸ್ತ್ರದ ಪ್ರಕಾರ ಬೆಳಗ್ಗಿನ ಅಭಿಷೇಕ ವೇಷಭೂಷಣ ಪೂಜೆ ಎಲ್ಲವೂ ಇಲ್ಲಿ ಕಪ್ಪು ಶಿಲೆಗೆ ಹೊಂದಿಕೊಳ್ಳುತ್ತೆ ಆದರೆ ಸಾಮಾನ್ಯವಾಗಿ ಈ ಕೃಷ್ಣ ಶಿಲೆಯನ್ನ ಉತ್ತರ ಭಾರತದ ದೇವಸ್ಥಾನದಲ್ಲಿ ಬಳಸೋದಿಲ್ಲ ಅಲ್ಲಿ ಬಳಸೋದು ಅಮೃತ ಶಿಲೆಯನ್ನ ಇದರಲ್ಲಿ ಗಮನಿಸಬೇಕಾದ ವಿಷಯ ಅಂದರೆ ಕೇವಲ ಉತ್ತರ ಭಾರತದ ಪ್ರಮುಖ ದೇವಸ್ಥಾನಗಳಲ್ಲಿ ಫಾರ್ ಎಕ್ಸಾಂಪಲ್ ಮಥುರಾ ಬೃಂದಾವನದಲ್ಲಿ ಕಪ್ಪು ಶಿಲೆಯನ್ನು ಬಳಸಲಾಗಿದೆ ದಕ್ಷಿಣ ಭಾರತದಲ್ಲಿ ಸಿಗುವ ಈ ಕಪ್ಪು ಶಿಲೆಗಳನ್ನು ಭಾರತದ ಎಲ್ಲ ಪ್ರಮುಖ ದೇವಸ್ಥಾನಗಳಲ್ಲಿ ಉಪಯೋಗಿಸುತ್ತಾರೆ ಇದರಲ್ಲಿ ಧಾರ್ಮಿಕ ಹಾಗೂ ವೈಜ್ಞಾನಿಕ ಮಹತ್ವ ಕೂಡ ಇದೆ ಶಿಲ್ಪಿ ಅರುಣ್ ಯೋಗಿರಾಜ್ ಒಂದ್ ಕಡೆ ಹೇಳ್ತಾರೆ ಬಾಲರಾಮನ ಮೂರ್ತಿಯ ಮುಖದಲ್ಲಿರೋ ಭಾವ ಬದಲಾಗಿದೆ ಅಂತ ಅಂದ್ರೆ ತಾನು ಮೂರ್ತಿಯನ್ನು ಮಾಡಿದಾಗ ಕಂಡು ಬಂದ ಬಾಲರಾಮನ ಮುಖಭಾವ ಈಗ ಕಾಣ್ತಾ ಇಲ್ಲ ಈಗ ಮುಖದಲ್ಲಿ ಬೇರೆದೇ ಭಾವ ಅಥವಾ ಕಳೆ ಇದೆ ಅಂತ ಹೇಳ್ತಾರೆ ಇದಕ್ಕೆ ಕಾರಣ ಪ್ರಾಣ ಪ್ರತಿಷ್ಠೆಯ ಮಹತ್ವ ನಾವು ಆ ಮೂರ್ತಿಯಲ್ಲಿ ಪ್ರಾಣವನ್ನ ತುಂಬುತ್ತೇವೆ ಕಣ್ಣುಗಳನ್ನು ತೆರೆಸ್ತೇವೆ ಆಗ ನಮ್ಮ ಭಾವನೆ ಆಕಾಂಕ್ಷೆಗಳೆಲ್ಲ ಮೂರ್ತಿಗೆ ವರ್ಗಾವಣೆ ಆಗುತ್ತೆ ನೀವು ಅಯೋಧ್ಯೆಯ ಬಾಲರಾಮನ ಮೂರ್ತಿಯನ್ನ ಗಮನಿಸಿರಬಹುದು ಅದರ ಕಣ್ಣು ಪ್ರಾಣ ಪ್ರತಿಷ್ಠೆಯ ನಂತರ ತೆರೆದ ಹಾಗೆ ಕಾಣಿಸ್ತಾ ಇದೆ ಪ್ರಾಣ ಪ್ರತಿಷ್ಠೆಯ ನಂತರ ಬಾಲರಾಮನ ನಗುವಿನಲ್ಲಿ ಕೂಡ ವ್ಯತ್ಯಾಸ ಕಾಣಿಸುತ್ತೆ ಅದು ಹೇಗೆ ಸಾಧ್ಯ ವಿಗ್ರಹದ ಬಣ್ಣ ಬೇಕಾದ್ರೆ ಬದಲಾಗಬಹುದು ಜೇನು ಹಾಲು ನೀರಿನಿಂದ ಅಭಿಷೇಕ ಮಾಡಿದಾಗ ಬದಲಾಗುತ್ತೆ ಅಂತ ಅಂದ್ಕೊಳ್ಳೋಣ ಆದರೆ ಮುಖದ ಭಾವ ಹಾಗೂ ಆ ನಗು ಬದಲಾಗೋದು ಹೇಗೆ ಕೆಲವೊಂದು ವಿಷಯಗಳು ನಮಗೆ ಅನುಭವಕ್ಕೆ ಬರುತ್ತೆ ಆದರೆ ಅದನ್ನು ವಿವರಿಸೋದಕ್ಕೆ ಆಗೋದಿಲ್ಲ ವಿಜ್ಞಾನ ಹಾಗೂ ಭೌತಶಾಸ್ತ್ರಗಳು ಏನು ಹೇಳುತ್ತಂದ್ರೆ ಯಾವುದನ್ನು ನಮ್ಮಿಂದ ವಿವರಿಸೋದಕ್ಕೆ ಆಗೋದಿಲ್ವೋ ಅದು ಕಪ್ಪು ಬಣ್ಣದ್ದಾಗಿರುತ್ತೆ ಹಾಗಾಗಿ ರಾಮನು ಕಪ್ಪು ಕೃಷ್ಣನೂ ಕಪ್ಪು ಅಯೋಧ್ಯೆಯ ಬಾಲರಾಮನು ಕಪ್ಪು ಇನ್ನು ಖಗೋಳಶಾಸ್ತ್ರಕ್ಕೆ ಬಂದರೆ ಬ್ಲ್ಯಾಕ್ ಹೋಲ್ ಯಾರಿಂದಲೂ ಇದುವರೆಗೂ ವಿವರಿಸೋದಕ್ಕೆ ಆಗಿಲ್ಲ ಹಾಗಾಗಿ ಅದು ಕೂಡ ಕಪ್ಪೆ ಯಾವುದು ಸಂಗತಿಗಳು ನಮಗೆ ಅರ್ಥವಾಗೋದಿಲ್ವೋ ಅದು ಕಪ್ಪು ಅಂತ ಭಾವಿಸ್ತೇವೆ ಹಾಗಾಗಿ ಕಪ್ಪು ಅನ್ನೋದು ಭಗವಂತನ ಕೃಪೆ ಹಾಗೂ ಚೈತನ್ಯ ಕೂಡ ಆಗಿದೆ ಸನಾತನ ಧರ್ಮ ಹಾಗೂ ವಿಜ್ಞಾನ ಒಂದಕ್ಕೊಂದು ಎಷ್ಟು ಬೆರೆತುಕೊಂಡಿದೆ ಸನಾತನ ಧರ್ಮದಲ್ಲಿ ಯಾವುದು ಕೂಡ ಮೌಢ್ಯ ಅಲ್ಲ ಅನ್ನೋದಕ್ಕೆ ಇಷ್ಟೇ ಸಾಕಲ್ವಾ ಜೈ ಶ್ರೀರಾಮ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ